ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತು ನಮಗೆ ಕೇಳಿದ ಹಲವು ಪ್ರಶ್ನೆಗಳಲ್ಲಿ ಕೆಲವನ್ನು ಆಯ್ಕೆ ಮಾಡಿ ಅದಕ್ಕೆ ಉತ್ತರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಕಾರಣ ಏನು ಅಂತಂದರೆ, ಕೆಲವು ಪ್ರಶ್ನೆಗಳು ಬಹುಶಃ ಎಲ್ಲರ ಮನಸ್ಸಿನಲ್ಲಿ ಈ ಡೌಟ್ ಇದ್ದಿರ್ಬೋದು, ಬೇರೆ ಯಾರೋ ಕೇಳಿದ್ದಾರೆ, ಅದಕ್ಕೆ ಉತ್ತರವನ್ನು ಕೊಡುವಾಗ ನಿಮ್ಮ ಡೌಟ್ ಕೂಡ ಕ್ಲಿಯರ್ ಆಗುತ್ತೆ. ಇನ್ನೊಂದು ವಿಚಾರ, ತಾನು ಕೇಳಿದ ಪ್ರಶ್ನೆಗೆ ಉತ್ತರ ಬಂದರೆ ಸಾಕು, ಬೇರೆಯವರ ಪ್ರಶ್ನೆಗಳು ಇಂಪಾರ್ಟೆಂಟ್ ಅಲ್ಲ, ಅದರಲ್ಲಿ ಏನೂ ತಿಳ್ಕೊಳ್ಳಿಕ್ಕಿಲ್ಲ ಅಂತ ತಿಳ್ಕೊಳ್ಳೋರನ್ನ ನಾನು ಕರೆಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ನಾಲೆಜ್ ಬೇಕು ಅಂತಂದರೆ ಈ ಪ್ರಶ್ನೆಗಳಿಗೆ ಉತ್ತರ ಸೆಷನ್ ಅನ್ನು ಮಾತ್ರ ತಪ್ಪದೆ ನೋಡಿ. ಇದು ನಾವು ಮಾಡ್ತಾ ಇರುವಂಥ ಕನ್ನಡಿಗರ ಸೇವೆ. ನೀವು ಕನ್ನಡಿಗರಿಗೆ ಸೇವೆ ಮಾಡಬೇಕು ಅಂತಂದರೆ ಲೈಕ್ ಬಟನ್ ಒತ್ತಿ, ಕಮೆಂಟ್ ಹಾಕಿ, ಆಮೇಲೆ ಈ ವಿಡಿಯೋನ ಎಲ್ಲ ಕನ್ನಡಿಗರಿಗೂ ಕಳಿಸ್ಕೊಡಿ. ಆವಾಗ ನೀವು ಕೂಡ ನನ್ನ ಜೊತೆ ಕೈ ಸೇರಿಸಿದಂತೆ. ಮೊದಲನೆಯ ಪ್ರಶ್ನೆ ಶ್ರೇಯಸ್ ವಸ್ತ್ರದ. ಇಫ್ ಐ ಸ್ಟಾರ್ಟ್ SEP ಫಾರ್ ವೇರಿಯಸ್ ಕಂಪೆನೀಸ್ ಫಾರ್ ಟೋಟಲ್ ಆಫ್ ₹X, ಓನ್ ದ ₹X ಇನ್ಕ್ರೀಸ್ ಇನ್ ದ ನೆಕ್ಸ್ಟ್ ಮಂತ್ ಆಸ್ ದ ಪ್ರೈಸ್ ಆಫ್ ಈಚ್ ಶೇರ್ ಇನ್ಕ್ರೀಸಸ್. ಇಲ್ಲಿ ಎರಡು ಮೂರು ಆ್ಯಂಗಲ್ನಲ್ಲಿ ನಾನು ಮಾತಾಡಬೇಕು. ಕಳೆದ ತಿಂಗಳು ನೀವು ₹5,000 SEP ಮಾಡಿದ್ದೀರಿ, ಹೌದು. ಈ ತಿಂಗಳು ಅದು ಒಂದು 2% ಜಾಸ್ತಿ ಆಗ್ಬೋದು, ಅಂತಂದರೆ ₹5,100 ಆಗ್ಬೋದು. ಮೊದಲನೇದು ಆ ₹100 ನೀವು ಸಪ್ರೇಟಾಗಿ ಕಟ್ಬೋದು, ಈ ತಿಂಗಳು ನಂದು ₹5,100 ಅಂತ. ಇಲ್ಲ, ₹5,000 ಏನೇನು ಷೇರುಗಳು ಬರ್ತಾವೋ ಅದನ್ನು ಮಾತ್ರ ತಗೊಳ್ಳಿ, ಇದು ನನ್ನ ಅಪ್ಪರ್ ಲಿಮಿಟ್ ಅಂತ. ಈ ಪ್ರಶ್ನೆಯನ್ನು ಶ್ರೇಯಸ್ ಅವರು ಕೇಳ್ತಾ ಇದ್ದ ಹಾಗೆ ನಾನು ಇನ್ನೊಂದು ತದ್ವಿರುದ್ಧವಾದಂತಹ ಪ್ರಶ್ನೆಯನ್ನು ಜನರು ಕೇಳಿದ್ದನ್ನು ನೋಡಿದ್ದೇನೆ. ಜನ ಏನು ಹೇಳ್ತಾರೆ, ಸರ್ ನಾನು ಯಾವುದೋ ಒಂದು ಷೇರನ್ನು ತಗೊಂಡಿದ್ದೇನೆ, ಮುಂದಿನ ತಿಂಗಳು ಮೇಲಕ್ಕೆ ಹೋದರೆ ನನ್ನ ಆವರೇಜು ಮೇಲಕ್ಕೆ ಹೋಯ್ತಲ್ಲ, ಕೊನೆಯಲ್ಲಿ ನನಗೆ 10 ವರ್ಷದ ಮೇಲೆ ಪ್ರಾಫಿಟ್ ಆಗೋದು ಹೇಗೆ? ಇದಕ್ಕೆ ಉತ್ತರವನ್ನು ಬೇಕಾದಷ್ಟೇ ಕೊಟ್ಟಿದ್ದೇವೆ. ಅಂತಂದರೆ ನಿಮ್ಮ ಷೇರು ಮೇಲೆ ಮೇಲೆ ಹೋಗ್ತಾ ಇದ್ರೆ ಸಂತೋಷ ಪಡಬೇಕು, ಯಾಕಂದರೆ ನಿಮ್ಮ ಆವರೇಜು ಮೇಲೆ ಹೋದರೂ ಕೂಡ ಲಾಸ್ಟಿಗೆ 15-10 ವರ್ಷದ ಮೇಲೆ ಆ ಷೇರುಗಳು 5-6 ಪಟ್ಟು ಆದ ಟೈಮ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಹತ್ರ ಷೇರು ಇರೋದ್ರಿಂದ ಬೇಕಾದಷ್ಟು ಪ್ರಾಫಿಟ್ ಆಗುತ್ತೆ. ಇನ್ನೂ ಕೆಲವರು ಕೇಳುವ ಪ್ರಶ್ನೆ, ಮೊನ್ನೆಯಿಂದ ಮಾರ್ಕೆಟ್ಟು ಕೆಳಗೆ ಬಿದ್ದಿದೆಯಲ್ಲ, ನಮಗೆ ಹೇಗೆ ಪ್ರಾಫಿಟ್ ಆಗುತ್ತೆ? ನೋಡಿ, ಜನ ಪಾಸಿಟಿವ್ ಆಗೂ ಕೇಳ್ತಾರೆ, ನೆಗೆಟಿವ್ ಆಗೂ ಕೇಳ್ತಾರೆ. ಇಲ್ಲಿ ಜನ ಏನು ಹೇಳ್ತಾರೆ, ಆವರೇಜ್ ಮೇಲೋಗ್ತಾ ಇದೆ ಅಂತ ದುಃಖ ಪಡ್ತಾರೆ, ಇಲ್ಲಿ ಆವರೇಜ್ ಕೆಳಗೆ ಬರ್ತಾ ಇದ್ದ ಸಮಯದಲ್ಲೂ ದುಃಖ ಪಡ್ತಾರೆ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೇವೆ ಬೇರ್ ಮಾರ್ಕೆಟ್ ಬಗೆಗೆ ಅಂತ, ಅದನ್ನು ನೋಡಿ. ಮತ್ತೆ ನಿಮ್ಮದು ಟೈಟನ್ 2400 ಆವರೇಜಲ್ಲಿ ಕೂತ್ರೆ ಈಗ ನಿಮಗೆ ಮಾರುಕಟ್ಟೆ ಕೆಳಗೆ ಬಿದ್ದಾಗ ಬಹುಶಃ ಇನ್ನೊಂದು ವರ್ಷ ಅಂತ ಇಟ್ಕೊಳ್ಳೋಣ, ನನಗೊತ್ತಿಲ್ಲ. ನಿಮಗೆ 2200 ಕೂಡ ಟೈಟನ್ ಸಿಗುತ್ತೆ. ನಾನು ರೋಹನ್ ಭರತ್ ಚಂದ್ರ ಅವರ ಪೋರ್ಟ್ಫೋಲಿಯೋ ನೋಡ್ತಾ ಇದ್ದೇನೆ, ಅವರ ಟೈಟನ್ನು ಕಳೆದ 7 ವರ್ಷದಿಂದ ಕೊಂಡದ್ದು ಆವರೇಜು ಅಂದಾಜು 1100 ಕೂತಿದೆ. ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ 2200 ಇದೆ. ಅಲ್ಲಿಗೆ ಅವರು ಇಷ್ಟು ದಿನ ಹಾಕಿದ ದುಡ್ಡಿಗೆ ಆಲ್ಮೋಸ್ಟ್ ಡಬಲ್ ಸಿಕ್ತು. ಆ್ಯಂಡ್ ಟೈಮ್ ಪೀರಿಯಡ್ ಅಪ್ರಾಕ್ಸಿಮೇಟ್ಲಿ 6-5 ವರ್ಷ ಅಷ್ಟೇ. 5 ವರ್ಷದಲ್ಲಿ ನಿಮ್ಮ ದುಡ್ಡು ಯಾವುದೋ ಒಂದು ಷೇರ್ನಲ್ಲಿ ಮತ್ತು ಎಲ್ಲ ಷೇರಲ್ಲಿ ಡಬಲ್ ಆಗುತ್ತೆ ಅಂತಂದರೆ ಬಹಳ ಒಳ್ಳೆಯ ಚಿಹ್ನೆ. ಸಾಮಾನ್ಯವಾಗಿ ನಾವು ಹೇಳೋದು ಷೇರುಗಳಲ್ಲಿ 3.5-6 ವರ್ಷಗಳಲ್ಲಿ ಡಬಲ್ ಆಗುತ್ತೆ ಅಂತ. ಸೊ ಈ ಪ್ರಶ್ನೆಗೆ ಸಮಂಜಸವಾದ ಉತ್ತರವನ್ನು ಕೊಟ್ಟಿದ್ದೇನೆ ಅಂತ ನಾನು ಗ್ರಹಿಸಿಕೊಳ್ತೇನೆ. ಮುಂದಿನ ಪ್ರಶ್ನೆ ಸತೀಶ್ ಆರ್. ಗುಡ್ ಈವ್ನಿಂಗ್ ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಸರ್ವಿಸ್ ಟು ಕರ್ನಾಟಕ ಪೀಪಲ್. ವೆದರ್ ವಿ ಕ್ಯಾನ್ ಇನ್ವೆಸ್ಟ್ ಮೋರ್ ಅಟ್ ಜುಬಿಲಿಯಂಟ್ ಫುಡ್ ವರ್ಕ್ಸ್ ಬಿಫೋರ್ ದ ಸ್ಪ್ಲಿಟ್, ದಟ್ ಈಸ್ 20th April 2020. ದ ಫಂಡಮೆಂಟಲ್ಸ್ ಆರ್ ವೆರಿ ಗುಡ್ ಫ್ರಮ್ ಮೆನಿ ಇಯರ್ಸ್. ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಜುಬಿಲಿಯಂಟ್ ಫುಡ್ ಒಳ್ಳೆಯ ಕಂಪನಿ, ಒಳ್ಳೆಯ ಪ್ರಾಫಿಟಲ್ ಇದೆ, ಫಂಡಮೆಂಟಲ್ ಕೂಡ ಚೆನ್ನಾಗಿದೆ. ಆದ್ದರಿಂದ ಜುಬಿಲಿಯಂಟ್ ಫುಡ್ನಲ್ಲಿ ಸ್ಪ್ಲಿಟ್ ಬಂದಿದೆ ಅಂತ ತೊಳ್ಕೋಬೇಡಿ. ಇಲ್ಲದಿದ್ರು ನೀವು ತಗೋಬೇಕಾಗಿತ್ತು. ಸ್ಪ್ಲಿಟ್ ಬಂದದ್ದು ನಿಮಗೆ ಒಂದು ಥರದ ಖುಷಿ.
ಯಾಕಂದ್ರೆ ಕಡಿಮೆ ರೇಟ್ನಲ್ಲಿ ಬಹಳ ಜನ ಪರ್ಚೇಸ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ಮೇಲಕ್ಕೆ ಹೋಗಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಅದರಿಂದ ಕೇವಲ ಸ್ಪ್ಲಿಟ್ಟು, ಬೋನಸ್ಸು, ಡಿವಿಡೆಂಡಿಗಾಗಿ ಯಾವ ಷೇರನ್ನು ಕೊಳ್ಳಬಾರದು. ಷೇರು ಅಭಿವೃದ್ಧಿಶೀಲವಾಗಿದೆ, ಮೇಲಕ್ಕೆ ಹೋಗುವಂತಹದ್ದೇ, ಪ್ರಾಫಿಟ್ ಮಾಡ್ತಾ ಇದೆ ಅಂತಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಸಂಜಯ ಪಿ ಆರ್. ಡಿಯರ್ ಸರ್, ಕೈಂಡ್ಲಿ ಗಿವ್ ಯುವರ್ ಒಪಿನಿಯನ್ ಅಬೌಟ್ ಪಿ ಎಂ ಎಸ್ ಇನ್ ಮೋತಿಲಾಲ್ ಓಸ್ವಾಲ್, ರಿಲಯನ್ಸ್ ಪಿ ಎಂ ಎಸ್, ಟಾಟಾ ಅಸೆಟ್ ಮ್ಯಾನೇಜ್ಮೆಂಟ್ ಪಿ ಎಂ ಎಸ್ ಫಾರ್ ಲಂಪ್ ಸಮ್ ಇನ್ವೆಸ್ಟ್ಮೆಂಟ್ ಅಬೌಟ್ 50 lakhs ಇನ್ ಒನ್ ಶಾರ್ಟ್ ಫಾರ್ 15 years, ಈಸ್ ಇಟ್ ಪ್ರಾಫಿಟಬಲ್ ಆರ್ ಲಾಸ್? ಸಂಜಯ್ ಅವರೇ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅನ್ನ ದೊಡ್ಡ ದೊಡ್ಡ ಕಂಪನಿಯವರು ಮಾಡ್ತಾರೆ ಅಂತಂದ್ರೆ ಅವರು ಖಂಡಿತವಾಗಿ ಲಾಭ ಕೊಡ್ತಾರೆ. ನಾನು ಲಾಭ ಕೊಟ್ಟ ಎಷ್ಟೋ ಕಂಪನಿಗಳನ್ನು ನೋಡಿದ್ದೇನೆ. ಆದರೆ ಒಂದು ಕ್ಯಾಚ್ ಏನು ಅಂತಂದ್ರೆ, ನಿಮಗೆ ಬಂದ ಲಾಭದಲ್ಲಿ 20-25% ಅವರು ತಗೊಳ್ತಾರೆ, ಮತ್ತೆ 50 lakhs ಕಮ್ಮಿ ಕಟ್ಟುವಾಗಿಲ್ಲ ಅಂತ ಏನೋ ಒಂದು ರೂಲ್ಸ್ ಇರಬೇಕು, ಅದನ್ನ ಚೆಕ್ ಮಾಡ್ಕೊಂಬಿಡಿ ಮಿನಿಮಮ್ ಎಷ್ಟು ಅಂತ. ಆದರೆ ಒಂದು ಸಲಹೆ ಕೊಡ್ತಾ ಇದ್ದೇನೆ, ನೀವು ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ತಗೊಂಡಿದ್ದೀರಿ ಅಂತ ಆದ್ರೆ ನಿಮಗೆ ಪಿ ಎಂ ಎಸ್ ನ ಅಗತ್ಯತೆ ಇರುವುದಿಲ್ಲ. ಯಾಕಂತಂದ್ರೆ ಒಳ್ಳೆಯ ಷೇರುಗಳಲ್ಲಿ ಡೈರೆಕ್ಟ್ ಆಗಿ ಹಾಕಿದ್ರೆ ಆ ಪಿ ಎಂ ಎಸ್ ಗೆ ಏನು ಕಮಿಷನ್ ಕಟ್ತಾ ಇದ್ದೀರಾ ಅದು ಉಳಿದು ಹೋಗುತ್ತೆ. ಆದ್ದರಿಂದ ಇದನ್ನು ಯೋಚನೆ ಮಾಡಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ವಿಶ್ವ ಅನ್ನುವರು ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ. ಎಸ್ ಬಿ ಐ ಸ್ಮಾಲ್ ಕ್ಯಾಪ್, ಪಿ ಜಿ ಐ ಎಂ ಮಿಡ್ ಕ್ಯಾಪ್ ಅಂಡ್ ಆಕ್ಸಿಸ್ ಬ್ಲೂ ಚಿಪ್, ಸರ್ ಪ್ಲೀಸ್ ಟೆಲ್ ಮಿ ಹೌ ಈಸ್ ಮೈ ಪೋರ್ಟ್ಫೋಲಿಯೋ. ವಿಶ್ವ ಅವರಿಗೆ ಸುಮಾರು ವಿಚಾರ ಹೇಳಬೇಕು, ಯಾಕಂತಂದ್ರೆ ಇವರು ನಮ್ಮ ಹಳೆ ವಿಡಿಯೋಗಳನ್ನು ನೋಡಿಲ್ಲ ಅಂತಾಯ್ತು, ರಿಪೀಟ್ ಆದರೂ ಪರವಾಗಿಲ್ಲ ಅಂತ ಕೆಲವು ವಿಚಾರ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ, ಮ್ಯೂಚುವಲ್ ಫಂಡಲ್ಲಿ ಬರುವ ಲಾಭ ಅಷ್ಟಕ್ಕಷ್ಟೇ, ಷೇರುಗಳಲ್ಲಿ ಡೈರೆಕ್ಟ್ ಹಾಕಿದಾಗ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಆದ್ದರಿಂದ ವಿಶ್ವ ಅವರಿಗೆ ಹೇಳೋದು ನಾನು, ನೀವು ಷೇರುಗಳಲ್ಲಿ ಹಾಕಿ ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ಸೇರಿಕೊಂಡ್ರೆ ಅದೇನು ದೊಡ್ಡ ವಿಚಾರ ಅಲ್ಲ, ಎಲ್ಲನೂ ನಿಮಗೆ ತಿಳಿದು ಹೋಗುತ್ತೆ. ಆಮೇಲೆ ಇನ್ನೊಂದು ವಿಚಾರ, ನಿಮಗೆ ಮ್ಯೂಚುವಲ್ ಫಂಡಲ್ಲಿ, ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಒಂದು ಅಂದಾಜು 12% ಬರುತ್ತೆ ಲಾಂಗ್ ಟರ್ಮಲ್ಲಿ ಅಂತಂದರೆ, ಷೇರುಗಳಲ್ಲಿ 15-18-20% ವರೆಗೂ ಬರಬಹುದು. ನೀವು ಡಿಫ್ರೆನ್ಸ್ ಎಷ್ಟು ಅಂತ ಕೇಳಿದ್ರೆ, ಒಂದು 15-20 ವರ್ಷಕ್ಕೆ 30-40-50 lakhsವರೆಗೂ ಡಿಫ್ರೆನ್ಸ್ ಬರುತ್ತೆ. ಆದ್ದರಿಂದ ಇಷ್ಟೊಂದು ಡಿಫ್ರೆನ್ಸ್ ಬರುತ್ತೆ ಅಂತಂದರೆ ನೀವು ಷೇರ್ನಲ್ಲಿ ಹಾಕುವುದೇ ಒಳ್ಳೆಯದು. ಆಗಲಿ, ನೀವು ಮ್ಯೂಚುವಲ್ ಫಂಡಲ್ಲಿ ಹಾಕ್ತೇನೆ ಅಂತ ಡಿಸೈಡ್ ಮಾಡಿದ್ರೆ, ಆಗ ಯಾವ ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಒಂದು ಟೆಕ್ನಿಕ್ ಇದೆ. moneycontrol.com ಹೋಗಿ, ಮ್ಯೂಚುವಲ್ ಫಂಡ್ ಸೆಕ್ಷನ್ಗೆ ಹೋಗಿ, ನಿಮ್ಮ ಮುಂದೆ ಒಂದು ದೊಡ್ಡ ಪಟ್ಟಿ ಬರುತ್ತೆ, ಯಾವ ಯಾವ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಗಳಲ್ಲಿ ಎಷ್ಟು ಪ್ರಾಫಿಟ್ ಈಗ ಬಂದಿದೆ, ಮತ್ತೆ ನಂಬರ್ 1, 2, 3, 4, 5 ಯಾವ ಮ್ಯೂಚುವಲ್ ಫಂಡ್ಗಳು ಆ ಪರ್ಟಿಕ್ಯುಲರ್ ಸೆಕ್ಟರ್ಲಿ ಅಂತ ಅದನ್ನು ತೋರಿಸ್ತಾರೆ. ಅದನ್ನ ನೋಡಿಕೊಂಡು ಹಾಕಬೇಕೆ ವಿನ, ಯಾರೋ ನಿಮ್ಮ ಮನೆಗೆ ಬಂದು ಈ ಮ್ಯೂಚುವಲ್ ಫಂಡ್ ತಗೊಳ್ಳಿ ಅಂತ ಹೇಳಿದ್ರೆ ತಗೊಳ್ಳಿಕ್ ಹೋಗಬಾರ್ದು. moneycontrol.com ಅನ್ನು ನೋಡುವಂತ ಅಭ್ಯಾಸ ಇಟ್ಕೊಳ್ಬೇಕು. ಇದು ಬಹಳ ಇಂಪಾರ್ಟೆಂಟು. ಎಲ್ಲಾ ಮ್ಯೂಚುವಲ್ ಫಂಡ್ ಅವರಿಗೂ ಅನುಕೂಲ ಆಗ್ಲಿ ಅಂತ ಇವತ್ತು ಈ ವಿಚಾರ ಮಾತಾಡ್ತಿದ್ದೇನೆ. ಸಾಮಾನ್ಯವಾಗಿ ನಾವು ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡುವುದೇ ಇಲ್ಲ, ಯಾಕಂದ್ರೆ ನಾನು ಸ್ವಲ್ಪ ಪ್ರಾಮಾಣಿಕ. ಷೇರ್ನಲ್ಲಿ ಜಾಸ್ತಿ ಬರುತ್ತೆ ಅಂತಂದ್ರೆ ಮ್ಯೂಚುವಲ್ ಫಂಡಲ್ಲಿ ಯಾಕೆ ಹಾಕಬೇಕು ಅನ್ನುವಂತ ಒಂದು ಪ್ರಶ್ನೆ ಉತ್ಪತ್ತಿ ಆಗುತ್ತೆ. ವೀರೇಂದ್ರ ಆರ್ ಎಸ್ ಅವರದು, ಸರ್ ರೆಡ್ ಲೈನ್ ಟು ರೆಡ್ ಲೈನ್ ಟೆಕ್ನಿಕ್ ಹೇಳಿ ಕೊಡಿ ಸರ್, ಶಾರ್ಟ್ ಟರ್ಮ್ಗೆ ಪ್ಲೀಸ್ ಯಾವುದಾದ್ರೂ ಒಂದು ಇಂಡಿಕೇಟರ್ ತಗೊಂಡು. ಪ್ರಶ್ನೆ ಚೆನ್ನಾಗಿದೆ, ಉತ್ತರ ಸ್ವಲ್ಪ ಕಟುವಾಗಿದೆ. ನೋಡಿ, ಈ ರೆಡ್ ಲೈನ್ ಟು ರೆಡ್ ಲೈನ್ ಟೆಕ್ನಿಕ್ನಲ್ಲಿ ಬೇಕಾದಷ್ಟು ಲಾಸ್ ಆಗುವ ಚಾನ್ಸ್ ಇದೆ, ಮತ್ತೆ ರಿಸ್ಕ್ ಅಪಿಟೈಟ್ ಇರಬೇಕು, ಮತ್ತೆ ಆ ಗ್ರಾಫ್ಗಳನ್ನು ಅನಲೈಸ್ ಮಾಡಲಿಕ್ಕೆ ತುಂಬಾ ಪರಿಣಿತಿ ಇರಬೇಕು, ಮತ್ತೆ ಬಹಳ ಇಂಪಾರ್ಟೆಂಟ್ ನಿಮ್ಮಲ್ಲಿ ಒಂದಷ್ಟು ದುಡ್ಡು ಇರಬೇಕು. ಬಹಳ ಜನ ಕೇಳೋದು ಯೂಟ್ಯೂಬಲ್ಲಿ ಹೇಳ್ಕೊಡಿ ಅಂತ. ಯೂಟ್ಯೂಬ್ನಲ್ಲಿ ಲೈವ್ ಆಗಿ moneycontrol.com ಆಗಲಿ investing.com ಆಗಲಿ ತೋರಿಸೋದು, ಮತ್ತೆ ಈ ಪರ್ಟಿಕ್ಯುಲರ್ ಟಾಪಿಕ್ಕು ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರದಲ್ಲಿ ಅಂದಾಜು 6-8 ಗಂಟೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಗ್ರಾಫ್ಗಳು ಎಲ್ಲೋಗ್ತಾವೆ ಅಂತ ತೋರಿಸೋದಕ್ಕೆ, ಅದನ್ನೆಲ್ಲವನ್ನೂ ನಾವು ಯೂಟ್ಯೂಬಲ್ಲಿ ತೋರಿಸ್ಲಿಕ್ಕಾಗೋದಿಲ್ಲ. ಯೂಟ್ಯೂಬ್ನಲ್ಲಿ ಏನಿದ್ರು 6-8 ನಿಮಿಷಗಳ ವಿಡಿಯೋ ಮಾಡ್ಬೋದು, ಅದರ ಮೇಲೆ ಯಾರೂ ಕೂಡ ನೋಡುವುದಿಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂಥ ಅಂಕಿಅಂಶಗಳು. ಆದ್ದರಿಂದ ವೀರೇಂದ್ರ ಅವರೇ, ನಿಮಗೆ ಸಲಹೆ, ಸಮಯ ಮಾಡಿಕೊಂಡು ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ಸೇರ್ಕೊಳ್ಳಿ, ಕಂಜೂಷಿ ಮಾಡಬೇಡಿ. ಯಾಕಂತಂದರೆ
ನೀವು ತಿಳ್ಕೊಳ್ಳೋದು ನಾನು ದುಡ್ಡು ಉಳಿಸ್ಬಿಡ್ತೀನಿ, ಗುರುದಕ್ಷಿಣೆ ಕೊಡೋದನ್ನ ತಪ್ಪಿಸ್ಬಿಡ್ತೀನಿ, ಆದರೆ ಕೊನೆಯಲ್ಲಿ ನಿಮಗೆ ಬರುವ ದುಡ್ಡು ನೀವೇ ಹಾಕಿದ್ರೆ ಇಲ್ಲ ಮಾನಿಟರ್ಡ್ ಪೋರ್ಟ್ಫೋಲಿಯೋದಲ್ಲಿ ಲಕ್ಷಗಟ್ಟಲೆಯಲ್ಲಿ ಕೋಟಿಗಟ್ಟಲೆಯಲ್ಲಿ. ಹಿತೇಶ್ ಎಂಟಿ ಸರ್, ಇನ್ ಮ್ಯೂಚುವಲ್ ಫಂಡ್ ವಿಚ್ ಮಲ್ಟಿ ಕ್ಯಾಪ್ ಫಂಡ್ ಈಸ್ ಗುಡ್ ಫಾರ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಫಾರ್ ಲಾಂಗ್ ಟರ್ಮ್. ಅದೇ ಉತ್ತರವನ್ನು ಇವರಿಗೂ ಕೊಡ್ತಾ ಇದ್ದೇನೆ. ಮನಿ ಕಂಟ್ರೋಲ್ .com ಹೋಗ್ಬಿಟ್ಟು ಮ್ಯೂಚುವಲ್ ಫಂಡ್ ಸೆಕ್ಷನ್ ತೆಗೆದು ನೋಡಿ, ಎಲ್ಲ ಡೀಟೇಲ್ಸು ಅಲ್ಲೇ ಇದೆ, ಪಟ್ಟಿ ಹಾಕಿಟ್ಟಿದ್ದಾರೆ. ಪೂರ್ಣಿಮಾ ಬೆಳಗಲಿ, ಸರ್ ಡೂ ವಿ ನೀಡ್ ಟು ಪುಟ್ ಸ್ಟಾಪ್ ಲಾಸ್ ಫಾರ್ ಬೈಯಿಂಗ್ ಇನ್ ಮೂವಿಂಗ್ ಆವ್ರೇಜ್? ಕರೆಕ್ಟಾಗಿ ಕೇಳಿದಿರಿ. ಪೂರ್ಣಿಮಾ ಅವರು ನಮ್ಮ ಕಾರ್ಯಾಗಾರ ತಗೊಂಡಿದ್ದಾರೆ ಅಂತ ಊಹಿಸ್ಕೊಳ್ತೇನೆ. ನಮ್ಮ ಕಾರ್ಯಾಗಾರದಲ್ಲಿ ವಿಸ್ತೃತವಾದ ವಿಡಿಯೋ ಮಾಡಿದ್ದೇವೆ. ಅಂದಾಜು 6-8 ಗಂಟೆ ಎಲ್ಲ ಸನ್ನಿವೇಶಗಳನ್ನು ಲೆಕ್ಕಕ್ಕೆ ತಗೊಂಡು, ಸಾಮಾನ್ಯವಾಗಿ ನಾವು ಹೇಳೋದು ರೆಡ್ ಲೈನ್ ಟು ರೆಡ್ ಲೈನ್ ಫಾಲೋ ಮಾಡಿದ್ರೆ ಸ್ಟಾಪ್ ಲಾಸೆ ರೆಡ್ ಲೈನ್. ಅಕಸ್ಮಾತ್ ಅದು ಬೇಡ, ಇನ್ನೂ ಸೇಫ್ಟಿ ಬೇಕು. ಅಕಸ್ಮಾತ್ ಒಂದೇ ದಿನ ಜೋರಾಗಿ ಮಾರುಕಟ್ಟೆ ಕುಸಿದ್ರೆ ನನ್ನ ಷೇರು 10-15% ಹೊರಟೋಗುತ್ತೆ ಅನ್ನೋರಿಗೆ ನಾನು ಹೇಳೋದು, ರೆಡ್ ಲೈನಿಗಿಂತ ಮೇಲೆ ಹೋದಾಗ ಪರ್ಚೇಸ್ ಮಾಡ್ತೀರಲ್ಲ, ಆವಾಗ 5% ಸ್ಟಾಪ್ ಲಾಸ್ ಹಾಕೊಳ್ಳಿ, ಹೋದ್ರೆ ಹೋಗ್ಲಿ. ಯಾಕಂತಂದ್ರೆ ಅದಕ್ಕಿಂತ ಜಾಸ್ತಿ ಲಾಸ್ ಆಗುವಂತ ಪ್ರಮೇಯ ಇಲ್ಲವೇ ಇಲ್ಲ. ಒಮ್ಮೆ ನೀವು ಹಣವನ್ನು ಹೂಡಿದ ಮೇಲೆ ರೆಡ್ ಲೈನಿಗಿಂತ ಮೇಲೆ ಹೋಗ್ಬೇಕಾದ್ರೆ 10-15 ದಿನದ ಮೇಲೆ ನೀವು ಯಾವ ಸ್ಟಾಪ್ ಲಾಸ್ ಅನ್ನು ಹಾಕಬೇಕಾಗಿಲ್ಲ. ಯಾಕಂದ್ರೆ ಆಟೋಮ್ಯಾಟಿಕ್ ಪುನಃ ರೆಡ್ ಲೈನಿಗೆ ಟಚ್ ಆದಾಗ ಮಾರ್ಕೊಂಡು ಬಿಡಿ. ಸ್ಟಾಕ್ ಪ್ರೈಸ್ ಅನ್ನು ಯಾರು ಡಿಸೈಡ್ ಮಾಡ್ತಾರೆ? ಇವತ್ತು ನಮ್ದು 7 ಗಂಟೆ ವಿಡಿಯೋನು ನೋಡಿ, ಯಾವ ರೀತಿ ತ್ರೈಮಾಸಿಕ ವರದಿ ಬಂದಾಗ, ಡಿವಿಡೆಂಡ್ ಬಂದಾಗ, ಬೋನಸ್ ಬಂದಾಗ, ಸ್ಪ್ಲಿಟ್ ಬಂದಾಗ ಷೇರುಗಳು ಮೇಲೆ ಕೆಳಗೆ ಹೋಗ್ತವೆ, ಮತ್ತೆ ಷೇರಿನ ಲಾಭ ಜಾಸ್ತಿ ಆದಾಗ, ಕಂಪನಿಯ ಟರ್ನ್ ಓವರ್ ಜಾಸ್ತಿ ಆದಾಗ, ಮತ್ತೆ ಮಾರುಕಟ್ಟೆಯಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ದಾಗ, ಮತ್ತೆ ದೇಶದ GDP ಮೇಲೋದಾಗ ತನ್ನಿಂದ ತಾನಾಗಿ ಷೇರಿನ ಪ್ರೈಸ್ ಮೇಲೋಗುತ್ತೆ. ಅದನ್ನ ಯಾರೂ ಕೂಡ ಗವರ್ನ್ ಮಾಡೋದಿಲ್ಲ. ಅದಕ್ಕೆ ನಾವು ಹೇಳ್ತೇವೆ ಮಾರ್ಕೆಟ್ ಫೋರ್ಸಸ್ ಅಂತ. ಇಲ್ಲಿ ಇನ್ನೊಂದು ವಿಚಾರ, ನಮ್ಮ ಕಾರ್ಯಾಗಾರದಲ್ಲಿ ಈ ಶ್ರೀಧರ್ ಅವರು ಕೇಳಿದ ಪ್ರಶ್ನೆಗೆ ಅಂದಾಜು 1.5 ಗಂಟೆ ನಾನು ಉತ್ತರ ಕೊಟ್ಟಿದ್ದೇನೆ, 17 ಫ್ಯಾಕ್ಟ್ರಿಗಳನ್ನು ತಗೊಂಡು. ಆದ್ದರಿಂದ ಇವಕ್ಕೆಲ್ಲ ಸಂಕ್ಷಿಪ್ತವಾಗಿ ಹೇಳುವುದು ಬಹಳ ಕಷ್ಟ ಅನ್ನುವಂಥದ್ದು ನನ್ನ ಅಭಿಮತ. ಸ್ನೇಹಿತರೆ, ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ನಿನ್ನೆ ಒಂದು ವಿಚಾರ ಹೇಳಿದ್ದೆ, ಗೌರೀಶ್ ಅಕ್ಕಿ ಸ್ಟುಡಿಯೋದಲ್ಲಿ ಬೇಕಾದಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನಮ್ಮ ಟಾಪಿಕ್ ಮೇಲೆ ಮಾಡಿದ್ದಾರೆ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇದ್ದೇನೆ. ಆಮೇಲೆ ವಿಡಿಯೋ ಚೆನ್ನಾಗಿದ್ರೆ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.